ಎಲ್ರಿಗೂ ನಮಸ್ಕಾರ ಯುಕ್ತಿಕ್ಸ್ ಟೀಮ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ಬಿಜಾಪುರಲ್ಲಿ ದ್ರಾಕ್ಷಿ ಬೆಳೆಗೆ ವೆದರ್ ಸ್ಟೇಷನ್ ಇನ್ಸ್ಟಾಲೇಷನ್ ಮಾಡ್ತಿದ್ದೀವಿ ಸೊ ಇದರಲ್ಲಿ ಕಿರಣ್ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹೇಗೆ ಒಂದು ದ್ರಾಕ್ಷಿ ಬೆಳೆಗೆ ನಾವು ಏನೇನು ಸೆನ್ಸರ್ ಹಾಕಬೇಕು ಲೀಫ್ ವೆಟ್ನೆಸ್ ಸೆನ್ಸರ್ ಇರ್ಬೋದು ಮಣ್ಣಿನ ತೇವಾಂಶದ ಸೆನ್ಸರ್ ಇರ್ಬೋದು ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದರ ಡೇಟಾನ ನಾವು ಯಾಕೆ ದ್ರಾಕ್ಷಿ ಬೆಳೆಗೆ ಇಂಪಾರ್ಟೆಂಟ್ ತಗೊಳ್ತೀವಿ ಅಂತ ನಾವು ಈ ವಿಡಿಯೋಲಿ ನೋಡ್ಬೋದು ನಮಸ್ತೆ. ಇವತ್ತು ನಾವಿವತ್ತು ಬಿಜಾಪುರ ಇಂಡಿ ರೋಡಲ್ಲಿ ಇರುವಂತಹ ಗ್ರೇಪ್ ಫಾರ್ಮ್ ಸಜ್ಜನ್ ಅವರ ಗ್ರೇಪ್ ದ್ರಾಕ್ಷಿ ತೋಟದಲ್ಲಿದ್ದೀವಿ. ಇದು 20 ಎಕರ್ಸ್ ದ್ರಾಕ್ಷಿ ತೋಟ. ಇಲ್ಲಿ ನಮ್ಮ ಯುಕ್ತಿಕ್ಸ್ ಗಿಡ ಬಿಟ್ಸ್ ಏನಿದೆ, ವೆದರ್ ಸ್ಟೇಷನ್ಸ್ ಮತ್ತೆ ಪೆಸ್ಟ್ ಅಂಡ್ ಡಿಸೀಸ್ ಪ್ರಿಡಿಕ್ಷನ್, ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅದನ್ನ ಅಳವಡಿಸ್ತಿದೀವಿ. ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಯಾವ ರೀತಿ ಅಳವಡಿಸಬೇಕು ಅಂತ ಮಾಹಿತಿಗಳು ಎಲ್ಲೂ ಇಲ್ಲ. ನಾನು ನಿಮಗೆ ಗ್ರೇಪ್ ವೇನಲ್ಲಿ ನಮ್ಮ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ನಮ್ಮ ಸಾಯಿಲ್ ಮಾಯಿಶ್ಚರ್ ಸೆನ್ಸರು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಮೇಲೆ ಆ್ಯಕ್ಟ್ ಮಾಡುತ್ತೆ. ಇದು ವಾಲ್ಯೂಮೆಟ್ರಿಕ್ ವಾಟರ್ ಕಂಟೆಂಟ್ ಮೇಲೆ ನಾವು ಕಂಡುಹಿಡಿದು ಮಣ್ಣಿನ ಟೆಕ್ಸ್ಚರ್ ಏನಂತೀವಿ, ಮಣ್ಣಿನ ರೀತಿ ಮತ್ತು ವಾಟರ್ ವಾಲ್ಯೂಮೆಟ್ರಿಕ್ ವಾಟರ್ ಕಂಟೆಂಟ್ ಎಷ್ಟು ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ, ಮಣ್ಣಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಆ ಸೆನ್ಸರ್ಸ್ನ ನಾವು ಯೂಸ್ ಮಾಡ್ತೀವಿ. ಇದರಿಂದ ನಿಮಗೆ ನಮ್ಮ ಹಳೆ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು, ಇದರಿಂದ ಯೂಸಸ್ ಏನು, ವಿಲ್ಟಿಂಗ್ ಫಂಗಸ್ಸು ಮತ್ತು ನೀರನ್ನು ಎಷ್ಟು ಸೇವ್ ಮಾಡ್ಬೋದು, ಮತ್ತು ಫಂಗಸ್ ಡೆವಲಪ್ಮೆಂಟ್ಗೆ ಡೌನಿ ಮಲ್ಡಿ ಫಂಗಸ್, ಸಾಯಿಲ್ ಬೋನ್ ಫಂಗಸ್ ಯಾವ ಥರ ಡೆವಲಪ್ ಆಗುತ್ತೆ, ಇಷ್ಟೆಲ್ಲ ಅವಾಯ್ಡ್ ಮಾಡ್ಬೋದು. ನಾವು ಸಾಯಿಲ್ ಮಾಯಿಶ್ಚರ್ನ ಭೂಮಿಲಿ ಸಮತಟ್ಟವಾಗಿ ನೋಡ್ಕೊಂಡು ಎಷ್ಟು ಅವಶ್ಯಕತೆ ಅಷ್ಟೇ ಅಷ್ಟು ನೋಡ್ಕೊಂಡ್ರೆ ನೀವು. ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ತೋರಿಸ್ತೀನಿ. ಇದು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಮೇಲೆ ಆ್ಯಕ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತಂದರೆ ನಿಮಗೆ ಕರೆಂಟ್ ಸೋಲರ್ ಪ್ಯಾನಲಿಂದ ನಮಗೆ ಪವರ್ ಬಂದಿದ್ದು. ಇದು ಮಾಡಿ ಮಾಯಿಶ್ಚರ್ ಏನು, ಸಾಯಿಲ್ ಮಾಯಿಶ್ಚರ್ ಟೆಕ್ಸ್ಚರ್ ನಾವು ನೋಡ್ತೀವಿ ಅಂತೀವಲ್ಲ, ಟೆಕ್ಸ್ಚರಲ್ಲಿ ನಾವು ನೋಡಿದ ತಕ್ಷಣ ಇದು ನೋಡ್ಬೋದು ನೀವು. ಇದು ಈ ಸಾಯಿಲು, ಈ ಸಾಯಿಲ್ ನಿಮಗೆ ಲೋಮಿ ಸಾಯಿಲ್ ಬರ್ತದೆ. ಈಗ ತೇವಾಂಶ ಇರೋದಕ್ಕೆ ನಿಮಗೆ ಅದು ಇದು ಮಾಡ್ತಿಲ್ಲ, ಲೋಮಿ ಸಾಯಿಲು. ಈ ರೀತಿಯಾಗಿ ನಾವು ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ ಅಂತ ನೋಡ್ಬೋದು. ಈ ಥರ ಲೋಮಿ ಸಾಯಿಲಲ್ಲಿ ಎಷ್ಟು ಮಾಯಿಶ್ಚರ್ ಸೆನ್ಸರ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಮಾಯಿಶ್ಚರ್ ಇದು ಅವೈಲಬಲ್ ಇದೆ, ಈ ಥರ ಉಂಡೆ ಕಟ್ಟಿದೆ. ಇದು ಟ್ರೆಡಿಷನಲ್ ಮೆಥಡು. ಇದರಲ್ಲಿ ಎಷ್ಟು ವಾಲ್ಯೂಮೆಟ್ರಿಕ್ ಕಂಟೆಂಟು, ಒಂದು ಸ್ಕ್ವೇರ್ ಕ್ಯೂಬಿಕ್ ಫೀಟಲ್ಲಿ ಎಷ್ಟು ಪರ್ಸೆಂಟು ಇದಿದೆ ಅಂತ ಗೊತ್ತಾಗುತ್ತೆ, ಏನಂದ್ರೆ ಮಾಯಿಶ್ಚರ್ ಇದೆ ಅಂತ. ಅಂದರೆ ಲೋಮಿ ಸಾಯಿಲಲ್ಲಿ ನೋಡಿದ್ರು 28% ಏನು ವಾಲ್ಯೂಮೆಟ್ರಿಕ್ ವಾಟರ್ ಕಂಟೆಂಟ್ ಇದೆ. ಅದ್ರ ಬಗ್ಗೆ ಈ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಮೇಲೆ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಏನಿದೆ, ಸ್ಟೆಮ್ಮಿಂದ 6 ಇಂಚು ದೂರ ಇರಬೇಕು ನಾವು ಮಾಡ್ತಿರೋದ ಇದು. ಮತ್ತು ಡ್ರಿಪ್ಪರಿಂದ ಇಲ್ಲಿದೆ ನೋಡಿ, ಡ್ರಿಪ್ಪರಿಂದ 4 ಇಂಚು ದೂರದಲ್ಲಿರಬೇಕು. ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಈ ಥರ ಮಾಡಿ, ಇದೇನಿದೆ ಈ ಡೆಪ್ತು, ಯಾಕಂತಂದರೆ ಇದು ನಾವೀಗ 1.5 ಅಡಿ ತಗೊಂಡಿದ್ದೀವಿ. ಇದು 5 ವರ್ಷದ ಗಿಡ ಅಥವಾ 4 ವರ್ಷದ ಗಿಡ. 4 ವರ್ಷದ ಗಿಡ ಯಂಗ್ ರೂಟ್ಸು, ನಾರ್ಮಲಾಗಿ 1 ಫೀಟಲ್ಲಿ 1.5 ಫೀಟ್ ಒಳಗಡೆ ಯಂಗ್ ರೂಟ್ಸ್ ಇರ್ತವೆ. ಈ ರೂಟ್ಸ್ ಜೋನಲ್ಲೇ ನಾವು ಹಾಕ್ಬೇಕು, ಯಾಕಂದರೆ ಇದೇ ಅಬ್ಸಾರ್ಬಿಂಗ್ ಆಗುವಂಥದ್ದು, ಎಲ್ಲ ನ್ಯೂಟ್ರಿಷನ್ನು ಮಾಯಿಶರು ಎಲ್ಲ ಅಬ್ಸರ್ವ್ ಆಗೋದು ಈ ಲೆಂತಲ್ಲಿ. ಸೊ ಈ ಸಾಯಿಲ್ ಮಾಯಿಶರ್ ಸೆನ್ಸರ್ಸ್ನ ನಾವು ಈ ಥರ ಇದು ಮಾಡಿ, ಈ ಕಡೆ ಈಗೇನಿದೆ ಬೇರು ಈ ಥರದ್ದೇನಿದೆ ಅಲ್ಲಿಗೆ ನಾವು ಚುಚ್ಚಬೇಕಾಗತ್ತೆ. ಈ ಥರ ನಾವು ಇದನ್ನು ಚುತ್ತು ಅಂತಂದರೆ, ಈ ಕಡೆ ಚುತ್ತು ಅಂತಂದರೆ ನಿಮಗೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಮೇಲೆ ಇದು ವರ್ಕ್ ಆಗುತ್ತೆ. ಇದನ್ನು ಕ್ಲೀನಾಗೆ ನಾವು ರೂಡೆಂಟ್ಸ್ ಇದರಿಂದ ಡ್ಯಾಮೇಜನ್ನು ತಡಿಸ್ಬೇಕಾದ್ರೆ PUC ಪೈಪ್ಸ್ನ ಸೇರಿಸ್ಬೇಕಾಗುತ್ತೆ. ಈ ಥರ ಇದು ಮಾಡಿ ನಮಗೆ ವಾಲ್ಯೂಮೆಟ್ರಿಕ್ ಕಂಟೆಂಟ್ ಏನಿದೆ, ಸಾಯಿಲ್ ಮಾಯಿಶ್ಚರ್ ಏನು ಅಂತ ಗೊತ್ತಾಗುತ್ತೆ. ಧನ್ಯವಾದ. ಅಲ್ಲಿಗೆ ನೋಡಿದ್ರೆಲ್ಲ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಯಾವ ಥರ ಇನ್ಸ್ಟಾಲ್ ಮಾಡೋದು, ಅದೇ ರೀತಿ ಈಗ ವೆದರ್ ಸ್ಟೇಷನ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ. ನಮ್ಮ ಯುಕ್ತಿಕ್ಸ್ ಗಿಡ ಬಿಡಿಸಿಂದ ನೋಡ್ಬೋದು, ಇಲ್ಲಿ ಸೋಲಾರ್ ಪ್ಯಾನಲಿಂದ ರೈನ್ ಬಕೆಟ್ಟು ಮತ್ತು ಟೆಂಪರೇಚರು 6 ಇಂಚು ಮೇಲ್ಗಡೆ ತಂದು ಅಲ್ಲಿಗೆ ವಿಂಡ್ ಸ್ಪೀಡು ವಿಂಡ್ ಡೈರೆಕ್ಷನ್ಸು ಅಷ್ಟು ಇದ್ದಾವೆ ಇಲ್ಲಿ. ಸೋಲಾರ್ ಪ್ಯಾನಲಿಂದ ವರ್ಕ್ ಆಗುತ್ತೆ, ವಿಂಡ್ ಸ್ಪೀಡು ವಿಂಡ್ ಡೈರೆಕ್ಷನ್ನು ರೈನ್ಫಾಲು ಮತ್ತು ಟೆಂಪರೇಚರು 6 ಇಂಚು ಇಷ್ಟು ಡೇಟಾ ನಮ್ಮ ಹಾರ್ಡ್ವೇರ್ ಸಿಸ್ಟಮ್ ಬಂದು ಇಂಟರ್ನೆಟ್ ಮುಖಾಂತರ ನಮ್ಮ ಕ್ಲೌಡ್ ಬರುತ್ತೆ. ಕ್ಲೌಡಲ್ಲಿ ನಾವು ಇಂಟರ್ಪ್ರಿಟ್ ಮಾಡಿ ಈ ಡೇಟಾಸ್ನ ಇದೇ ರಿಲೇಟೆಡ್ ಆಗಿ ಯಾವ ಪೆಸ್ಟ್ಗೆ ಯಾವ ಟೆಂಪರೇಚರ್, ಯಾಕಂದರೆ ಎವ್ರಿ ಪೆಸ್ಟ್ ಆ್ಯಂಡ್ ಡಿಸೀಸಸ್ಗೆ ಒಂದೊಂದು ಇದಿರುತ್ತದೆ ಫೇವರಬಲ್ ಕಂಡೀಷನ್ಸು, ಅದನ್ನು ಮಾಡ್ತೀವಿ. ಅದೇ ರೀತಿ ಅದನ್ನ ಮಾಡಿದ್ರೆ ಇನ್ನೊಂದು ಡಿಸೀಸ್ ಪ್ರಿಡಿಕ್ಷನ್ಸ್ಗೆ ಇನ್ನೊಂದು ಲೀಫ್ ಫಿಟ್ನೆಸ್ ಮುಖಾಂತರ ಒಂದು ಭಾರಿ ಇಂಪಾರ್ಟೆಂಟು. ಲೀಫ್ ಫಿಟ್ನೆಸ್ ನಿಮಗೆ ತೋರಿಸ್ತೀನಿ ಬನ್ನಿ. ಲೀಫ್ ಫಿಟ್ನೆಸ್ ಇಲ್ಲಿ ನೋಡ್ಬೋದು ನೀವು, ಇದು ಲೀಫ್ ಥರ ಆ್ಯಕ್ಟ್ ಆಗುತ್ತೆ, ಇದು ಲೀಫ್ ಥರ ಆ್ಯಕ್ಟ್ ಆಗುತ್ತೆ. ಇದು ಈ ಲೀಫಲ್ಲಿ ಎಷ್ಟು ಡ್ಯೂ ಪಾಯಿಂಟು, ಮಾಯಿಶ್ಚರು, ರೈನ್ಫಾಲ್ ಬಿದ್ದಾಗ ಮಾಯಿಶ್ಚರ್ ಜಂಪ್ ಆಗೋದು ಅಷ್ಟೂ ನಿಮಗೆ ಇದು ಲೀಫು ಇದಾಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾರ್ತ್ ಸೈಡೇ ಇನ್ಸ್ಟಾಲ್ ಮಾಡಬೇಕು, ಯಾಕಂದರೆ ಹೈಯರ್ ಡ್ಯೂರೇಷನ್ಸ್ ಆಫ್ ಸನ್ಲೈಟು ಪಾಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಇದೆ, ಆ್ಯಕ್ಯುರಸಿ ಬರಬೇಕಾದ್ರೆ ಈ ಥರ ಮಾಡಬೇಕು. ಲೀಫ್ ಫಿಟ್ನೆಸ್ ಇಲ್ಲಿ ಮಾಡಬೇಕು, ಲೀಫ್ ಫಿಟ್ನೆಸ್ಸಿಂದ ಡೇಟಾ ಆಗುತ್ತೆ. ಸೊ ಇದು ಯಾವಕಪ್ಪ ಇಂಪಾರ್ಟೆಂಟ್ ಅಂದರೆ ಡಿಸೀಸ್ ಪ್ರಿಡಿಕ್ಷನ್ಸ್ಗೆ ನಾವು ಯೂಸ್ಫುಲ್ ಆಗುತ್ತೆ. ಡೌನಿ ಮಿಲ್ಡಿಗಾಗಿರ್ಬೋದು, ಪೌಡರ್ ಮಿಲ್ಡಿಗಾಗ್ಬೋದು, ನಮ್ಮ ಮಾಡಿದ್ದು ರನ್ ಮಾಡಿ
ಎಷ್ಟು ಆಕ್ಯುರಸಿ ಇದೆ ಅಂತ ನಾವು ತೋರಿಸ್ತೀವಿ. ಅದೇ ರೀತಿ ಕಂಪ್ಲೀಟ್ ಸ್ಟೇಷನ್ ಇನ್ಸ್ಟಾಲ್ ಆಗಿದೆ ಇವಾಗ, ಇದನ್ನು ಚಾಲೂ ಮಾಡಿ ಅವ್ರಿಗೆ ಡೇಟಾ ಸ್ಟಾರ್ಟ್ ಆಗುತ್ತೆ. ನಮ್ಮದು ವೀಕ್ಲಿ 2 times ಪ್ರಿಡಿಕ್ಷನ್ಸ್ ಇರ್ತದೆ, 2 times ಅವ್ರಿಗೆ ಅಡ್ವೈಸರ್ಸ್ ಬರ್ತದೆ. ದಿಸ್ ಈಸ್ ಫಾರ್ ಕಸ್ಟಮೈಸ್ಡ್ ಅಡ್ವೈಸರಿ, ಪ್ರತಿಯೊಬ್ಬ ಫಾರ್ಮರ್ಗೂ ಕಸ್ಟಮೈಸ್ಡ್ ಆಗಿ ಯಾವ ಪೆಸ್ಟ್ ಬರುತ್ತೆ ಯಾವ ಡಿಸೀಸ್ ಬರುತ್ತೆ ಅಂತ ಇದು ಮಾಡ್ತೀನಿ. ಈಗ ಇವರು ಇದ್ದಾರೆ, ರಜನವರು ಇದ್ದಾರೆ, ಇವಾಗ ಯೂಸ್ ಮಾಡ್ತಾರೆ. ಇವರು ಯೂಸ್ ಮಾಡಿ ಆ ರಿವ್ಯೂಸ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣಂತೆ, ಯಾವ ಥರ ಪೆಸ್ಟ್ ಮತ್ತು ಡಿಸೀಸ್ ಯಾವ ಥರ ಪ್ರಿಡಿಕ್ಟ್ ಮಾಡಿ ಅವ್ರದ್ದೆಷ್ಟು ಇದು ಬಂತು, ಆ್ಯಕ್ಯುರೇಸಿ ಬಂತು, ಏನೇನು ಗೊತ್ತಾಯಿತು ಅಂತೆಲ್ಲ ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ನೆಕ್ಸ್ಟ್ ನಾವು ಬಂದಾಗ